ಸಾಧ್ಯತೆ ಇದೆ. ಒಂದು ಈ ಕಾರ್ಯಕ್ರಮದಲ್ಲಿ ಇತ್ತೀಚಿನ ದಿನಗಳಲ್ಲಿ ಸುಸ್ಥಿರ ಅಭಿವೃದ್ಧಿ ಗುರಿಗಳು ಅಂತ ಹೇಳ್ತಾ ಇದ್ದೀವಿ. ಈ ಸುಸ್ಥಿರ ಅಭಿವೃದ್ಧಿ ಗುರಿಗಳನ್ನ ಸಹ ಈಡೇರಿಸಲಿಕ್ಕೆ ಈ ಕಾರ್ಯಕ್ರಮ ನೆರವನ್ನು ನೀಡ್ತಾ ಇದೆ. ಉದಾಹರಣೆಗೆ ಎರಡು ಗುರಿಗಳನ್ನ ನಾವು ತೆಗೆದುಕೊಳ್ಳೋದಾಯ್ತು ಅನ್ನೋದಾದ್ರೆ, ಒಂದು ಬಡತನ ಮುಕ್ತ, ಸುಸ್ಥಿರ ಅಭಿವೃದ್ಧಿಯ ಮೊದಲನೇ ಗುರಿ ಬಡತನ ಮುಕ್ತ. ಎರಡನೇದು ಹಸಿವು ಮುಕ್ತ ಅಂತ ಹೇಳಿದ್ದೇವೆ. ಹಸಿವು ಎರಡು ಗುರಿಗಳನ್ನ ಈಡೇರಿಸೋದಕ್ಕೆ ನೋಡೋದಾದ್ರೆ ಈ ಕಾರ್ಯಕ್ರಮ ಇವತ್ತು ಆ ಒಂದು ಪಂಚಾಯತಿನಲ್ಲಿ ಒಂದು ಕುಟುಂಬಕ್ಕೆ 100 ದಿವಸಗಳ ಉದ್ಯೋಗ ಖಾತ್ರಿಪಡಿಸಿದ್ದೇ ಆದ್ರೆ 28,900 ರೂಪಾಯಿನ ನಾವು ಕುಟುಂಬಕ್ಕೆ ಕೂಲಿಯಾಗಿ ಕೊಡ್ತೀವಿ. ಇದ್ರ ಮೂಲಕ ಆ ಬಡತನ ರೇಖೆಗಿಂತ ಮೇಲ್ ತರುವಂತಹ ಒಂದು ಪ್ರಯತ್ನ ಆಗುತ್ತೆ. ಎರಡನೆಯದು ಹಸಿವು ಮುಕ್ತ ಅಂತ ಹೇಳ್ತೇವೆ. ಸೊ ಹಸಿವು ಮುಕ್ತಕ್ಕೆ ಪೂರಕವಾಗಿರ್ತಕ್ಕಂತಹ ಪೌಷ್ಟಿಕ ಕಾರ್ಯಕ್ರಮಗಳು, ಅದು ಅಂಗನವಾಡಿಯಲ್ಲಿ ಇರ್ಬೋದು, ಶಾಲೆಯಲ್ಲಿ ಇರ್ಬೋದು, ಕೈತೋಟಗಳು, ಮನೆಗಳಲ್ಲಿ ಏನು ಸೋಪ್ ಫಿಟ್ ಮಾಡ್ತೀವಿ ಅದರ ಸುತ್ತ ಪೌಷ್ಟಿಕ ಆಹಾರದ ಒಂದು ಗಿಡಗಳನ್ನ ನೆಡೋದಕ್ಕೆ ಅವಕಾಶಗಳಿವೆ. ಮತ್ತೆ ವೈಯಕ್ತಿಕ ಫಲಾನುಭವಿಗಳಲ್ಲಿ ಅವರ ತೋಟಗಾರಿಕೆ, ಕೃಷಿಗೆ ಪೂರಕವಾಗಿರ್ತಕ್ಕಂಥ ಇತರೆ ಚಟುವಟಿಕೆಗಳು ಇವೆಲ್ಲವನ್ನ ಕೈಗೊಳ್ಳೋದ್ರಿಂದ ಸಂಪೂರ್ಣವಾಗಿ ಆ ಕುಟುಂಬಗಳು ಹಸಿವು ಮುಕ್ತವಾಗಿ ಓಕೆ. ಸೊ ಈ ಮೂಲಕ ಈ ಕಾರ್ಯಕ್ರಮ ಅತಿ ಹೆಚ್ಚು ಜನರಿಗೆ ವಿವಿಧ ಅವಕಾಶಗಳ ಮೂಲಕ ಗ್ರಾಮೀಣ ಪ್ರದೇಶದಲ್ಲಿ ಒಂದು ಬಡತನ ಅಥವಾ ಜೀವನೋಪಾಯದ ಭದ್ರತೆಗೆ ಈ ಕಾರ್ಯಕ್ರಮ ನೆರವನ್ನು ನೀಡುತ್ತೆ ಅಂತಕ್ಕಂಥದ್ದು ಲೋಕೇಶ್ ಅವರೇ. ಇದಿಷ್ಟು ನಾನು ಪ್ರಾಸ್ತಾವಿಕವಾಗಿ ಮಾತನಾಡಿದ್ದೀನಿ. ಏನಾದ್ರು ಮುಂದೆ ತಮ್ಮದು ಅಭಿಪ್ರಾಯಗಳಿತ್ತು ಅಂತಂದ್ರೆ ನಾನು ಚರ್ಚೆಯನ್ನು ಮುಂದುವರಿಸ್ತೇನೆ. ಲೋಕೇಶ್ ಅವರೇ, ನಾನೀಗ ಪ್ರಾಸ್ತಾವಿಕವಾಗಿ ಇಷ್ಟು ಮಾತನಾಡಿದ್ದೀನಿ ಕಾರ್ಯಕ್ರಮದ ಬಗ್ಗೆ. ಮತ್ತೆ ಏನಾದ್ರೂ ಅಭಿಪ್ರಾಯಗಳಿತ್ತು ಅಂತ ಹೇಳಿದ್ರೆ ನಾನು ಮತ್ತೆ ನಾನು ಅದಕ್ಕೆ ರೆಸ್ಪಾಂಡ್ ಮಾಡ್ತಾ ಹೋಗ್ತೀನಿ. ಆಯ್ತು ಸರ್, ಆಯ್ತು ಸರ್. ಅಂದ್ರೆ ಈಗ ಪ್ರಶ್ನೆಗಳನ್ನ ಆಹ್ವಾನಿಸೋಣ. ಬೇರೆ ಹೊರತರದ ಮಾತುಕ ಪ್ರಶ್ನೆಗಳಿದ್ರೆ ಅದ್ರ ಬಗ್ಗೆ ಉತ್ತರ ಕೊಡ್ತಾ ಹೋಗೋಣ ಸರ್. ಸಂದೇಶ್ ಸರ್, ಏನಾದ್ರು ಪ್ರಶ್ನೆ ಹೇಳಿದ್ರೆ ಕೇಳ್ಬೋದು ಸರ್. ಸರ್ ಕೆಳಗಿದೆ ನೋಡಿ ಸರ್, ಅಂಜಲಿ ಮೇಡಮ್, ನಲ್ಲಿಕೃಷ್ಣ ಸರ್ ಇನ್ವೈಟ್ ಕಳಿಸಿ ಸರ್. ಅಲ್ಲ ಬಂದಿದ್ದಾರೆ ಮೇಲ್ಗಡೆ. ಸಾರಿ, ಹಲೋ ಲೋಕೇಶ್ ಅವರೇ, ನಾನು ಮಾತಾಡಿರೋದು ಸ್ಪಷ್ಟವಾಗಿ ಸಿಕ್ಕಿದೆಯಾ ಮಾಹಿತಿ? ಮಧ್ಯಾಹ್ನ ಬ್ರೇಕ್ ಆಗಿದೆಯಾ? ಇಲ್ಲ ಸರ್, ಏನ್ ತೊಂದರೆ ಇಲ್ಲ ಸರ್, ಚೆನ್ನಾಗಿ ಬಂತು ಸರ್. ಸ್ವಲ್ಪ ಮಗುವಿನ ವಾಯ್ಸ್ ಸ್ವಲ್ಪ ಮಿಕ್ಸ್ ಆಗ್ತಿತ್ತು ಅಷ್ಟೇ ಸರ್, ಮತ್ತೇನಿಲ್ಲ ಸರ್. ಓಕೆ ಸರ್, ಚೆನ್ನಾಗಿ ಬಂದಿದೆ ಸರ್, ಎಲ್ಲರಿಗೂ ಇದಾಗಿದೆ. ತುಂಬಾ ಸ್ಲೋ ಏನಿಲ್ಲ, ಬಟ್ ಚೆನ್ನಾಗಿ ಬಂತು ಸರ್. ಪ್ರಶ್ನೆಗಳಿದ್ರೆ ಕಾಲ್ ಇದ್ ಮಾಡೋಣ ಸರ್. ನಾಗೇಶ್ ಅವ್ರು ಅನ್ಮ್ಯೂಟ್ ಮಾಡ್ಕೊಂಡು ಮಾತಾಡ್ಬೋದು ನೋಡಿ. ಮಹೇಶ್ ಅವರು ಇದಾರೆ, ಪಿಡಿಒ ಆಗಿ ಕೆಲಸ ಮಾಡ್ತಾ ಇದಾರೆ. ಮಹೇಶ್ ಅವರು ಕೂಡ ಮೇಲ್ಗಡೆ ಬರ್ಬೋದು. ನನ್ನ ಪ್ರಶ್ನೆ ಸರ್, ಇವಾಗ 2016 ಲೋಕಸಭೆಯಲ್ಲಿ ಈಗಿನ ಪ್ರಧಾನಿಗಳು ಈ ನರೇಗಾ ಯೋಜನೆ ಒಂದು ವೈಫಲ್ಯ ಕಂಡಿರುವಂತ ಯೋಜನೆ ಅಂತೇಳಿ ಕೋಟ್ ಮಾಡಿದ್ರು. ಹಂಗಂದ್ರೆ ನರೇಗಾ ಯೋಜನೆ ಒಂದು ಯಶಸ್ವಿ ಅಥವಾ ವೈಫಲ್ಯ ಕಂಡು ಯೋಜನೆ? ಒಂದು. ಎರಡನೇದು, ಈಗಿನ ಕೇಂದ್ರ ಸರ್ಕಾರ ನರೇಗಾ ಅದ್ರ ಪರ್ಯಾಯವಾಗಿ ಏನ್ ಯಾವ ಯೋಜನೆಯನ್ನ ಹಾಕೊಂಡಿದ್ದಾರೆ ಸರ್? ಸದ್ಯಕ್ಕಂತೂ ಹೊಸದಾಗಿ ಯಾವುದೇ ಯೋಜನೆಯನ್ನು ಹಾಕೊಂಡಿಲ್ಲ ಸರ್. ಬಟ್ ಇವತ್ತಿಗೂ ತುಂಬಾ ಉತ್ತಮವಾಗಿ ನಡೀತಿರುವಂತದ್ದು, ಜನರ ಬಳಿಗೆ ತಲುಪ್ತಿರುವಂತದ್ದು, ಮತ್ತೆ ಸಮುದಾಯದ ಆಸ್ತಿ ಸೃಜನೆ ಆಗ್ತಿರೋದು ನರೇಗಾದ ಮೂಲಕನೇ ಆಗ್ತಾ ಇದೆ ಸರ್. ನರೇಗಾದ ಮೂಲಕವೇ ಹೆಚ್ಚಿನ ಕೆಲಸಗಳನ್ನು ನಾವು ಮಾಡ್ಲಿಕ್ಕೂ ಸಾಧ್ಯ ಇದೆ. ಇವತ್ತು ನರೇಗಾ ಅನ್ನುವಂಥದ್ದು ಒಂದು ರೀತಿಯಲ್ಲಿ ಗ್ರಾಮ ಪಂಚಾಯತಿಗಳಿಗೆ ಒಂದು ಜೀವ ನದಿಯಾಗಿ ಕೆಲಸ ಮಾಡೋಕ್ಕೆ ಸಾಧ್ಯ ಆಗ್ತಾ ಇರುವಂಥದ್ದು, ಹೆಚ್ಚಿನ ಇವುಗಳನ್ನ ಮಾಡ್ಲಿಕ್ಕೆ ಅಲ್ಲಿ ಅವಕಾಶವನ್ನ ಕಲ್ಪ ಸಾಧ್ಯ ಇರೋದ್ರಿಂದ ಹೆಚ್ಚೆಚ್ಚು ಪಂಚಾಯತಿಗಳು ಕೊರೋನಾ ಟೈಮಲ್ಲೂ ಕೂಡ ಇಲ್ಲಿಂದ ನಗರಗಳಿಂದ ಪ್ರದೇಶಕ್ಕೆ ಮನೆಗೆ ವಲಸೆ ಹೋದಂತ ಸಂದರ್ಭದಲ್ಲಿ ಅವರಿಗೆ ಅವರಿಗೂ ಕೂಡ ಒಂದು ಜೀವ ಆಸರೆ ಆದಂತ ಒಂದು ಕಾರ್ಯಕ್ರಮ, ಅದು ಯಶಸ್ವಿ ಆದಂತ ಕಾರ್ಯಕ್ರಮವೇ ಆಗಿದೆ ಸರ್. ಶಂಕರ್ ಸರ್ ಮಾತಾಡಬಹುದಾ? ಖಂಡಿತ. ಒಂದು ಅವರು ಏನು ವೈಫಲ್ಯ ಅನ್ನೋದಕ್ಕಿಂತ ಕಾರ್ಯಕ್ರಮ ಹೇಗೆ ಅದನ್ನ ಬಳಸಬಹುದು ಅಂತೇಳಿ ಒಂದು ಚರ್ಚೆ ಆಗ್ತಾ ಇತ್ತು ಪ್ರಾರಂಭದಲ್ಲಿ 14-15 ಸಾಲಿನಲ್ಲಿ. ಏನ್ ಇವತ್ತು 60-40 ಅಂತ ಏನ್ ಮಾತನಾಡ್ತೀವಿ, ಕೂಲಿ ಮತ್ತು ಸಾಮಗ್ರಿಯ ಅನುಪಾತ ಅದನ್ನ ಕಡಿಮೆ ಮಾಡಬಹುದಾ ಅಂತ ಫೀಲ್ಡ್ ಇಂದನು ಬಹಳ ಹಿಮಾಹಿತಿ ಇತ್ತು. 51-49 ಇಳಿಸಬಹುದಾ ಅಂತೇಳಿ, ಅಂದ್ರೆ ಸಾಮಗ್ರಿನ 40-49 ಏರಿಸಿ ಕೂಲಿಯನ್ನ ಕಡಿಮೆ ಮಾಡಬಹುದು 50-60-51 ಅನ್ನೋ ಒಂದು ಅಭಿಪ್ರಾಯ ವ್ಯಕ್ತವಾಗಿತ್ತು ಅಷ್ಟೇನೆ. ಬಟ್ ಆ ನಂತರದಲ್ಲಿ ಅದು ಸೂಕ್ತ ಅಲ್ಲ ಅನ್ನೋ ಕಾರಣಕ್ಕಾಗಿನೇ ಈಗೇನು ಯಥಾವತ್ ಏನಿದೆ 60-40 ಹಾಗೆ ಮೇಂಟೈನ್ ಮಾಡ್ತಾ ಇದೆ. ಸೊ ಹಾಗೆ ನೋಡಿದ್ರೆ ನೀವು ವರ್ಷದಿಂದ ವರ್ಷಕ್ಕೆ ಈ ಕಾರ್ಯಕ್ರಮಕ್ಕೆ ಏನು ನಿಗದಿಯಾಗ್ತಿರ್ತಕ್ಕಂಥ ಅನುದಾನ ಹೆಚ್ಚಾಗ್ತಾನೆ ಇದೆ. ಸೊ ಆ ತರ ಆಗಿ ಈ ಕಾರ್ಯಕ್ರಮ
ಇದು ಫೇಲ್ಯೂರ್ ಆಗಿದ್ರೆ ಅಥವಾ ಇದು ಬಹಳ ಇದನ್ನ ಏನಾದ್ರೂ ಇದು ಮಾಡಬಹುದು ಅನ್ನೋದ ಮನಸ್ಥಿತಿ ಇದ್ದಿದ್ರೆ ಈ ಕಾರ್ಯಕ್ರಮಕ್ಕೆ ದೊಡ್ಡ ಮಟ್ಟದಲ್ಲಿ ತಿದ್ದುಪಡಿನ ಸಹ ತರ್ಲಿಕ್ಕೆ ಆಗ್ತಿರ್ಲಿಲ್ಲ. ಎರಡನೇದು ಈ ಕಾರ್ಯಕ್ರಮವನ್ನ ಬೇರೆ ರೀತಿಯಲ್ಲಿ ನೋಡ್ಬೇಕಾಗ್ತಿತ್ತು. ಬಟ್ ಪ್ರತಿ ವರ್ಷ ನೀವು ಬಜೆಟ್ ಅಲ್ಲಿ ನೋಡಿದಾಗ ನಿಗದಿ ಆಗ್ತಕ್ಕಂತಹ ಒಂದು ಅನುದಾನ ಏನಿದೆ ಇವತ್ತು ದ್ವಿಗುಣಗೊಂಡಿದೆ. ಅತಿ ಹೆಚ್ಚಿನ ಒಂದು ಅನುದಾನವನ್ನ ಈ ಕಾರ್ಯಕ್ರಮಕ್ಕೆ ಮೀಸಲಿಡ್ತಾ ಇದ್ದಾರೆ. ಈಗ ನಮ್ಮ ರಾಜ್ಯದಲ್ಲಿ ನೋಡಿದಾಗ ಇವತ್ತು ಹಿಂದೆ ನಾವು ಬಹಳಷ್ಟು ಋಣಾತ್ಮಕವಾಗಿ ಮಾತನಾಡ್ತಾ ಇದ್ವಿ, ಈ ಕಾರ್ಯಕ್ರಮದಲ್ಲಿ ಎಲ್ಲೋ ಜನ ಬರಲ್ಲ, ಜನ ಕೆಲಸ ತೊಡಗಿಸ್ಕೊಳ್ಳಲ್ಲ ಅನ್ನೋದು. ಆತರ ಏನಿಲ್ಲ, ಇವಾಗ ಜನ ಬರ್ತಾ ಇದಾರೆ, ಜನನೇ ತೊಡಗಿಸ್ಕೊಳ್ತಾ ಇದಾರೆ, ಜನನೇ ಮಾಡ್ತಾ ಇದಾರೆ. ಎಲ್ಲೋ ಒಂದು ಕೆಲವು ಕಡೆ ಆತರದ ವಿರಳತೆಗಳು ಇರ್ಬೋದು, ವೈರುಧ್ಯವಾದಂತಹ ಅಭಿಪ್ರಾಯಗಳು ಇರ್ಬೋದು. ಬಟ್ ಆದ್ರೆ ಹೆಚ್ಚಿನ ಒಂದು ಪ್ರಮಾಣದಲ್ಲಿ ನೋಡಿದಾಗ ಕಾರ್ಯಕ್ರಮ ಯಶಸ್ವಿ ಆಗ್ಲಿಕ್ಕೆ ಸಾಧ್ಯತೆ ಆಗಿದೆ ಅಂತ ನನ್ನ ಅಭಿಪ್ರಾಯ. ಅವ್ರು ಇನ್ನೊಂದು ಪ್ರಶ್ನೆ, ಇದಕ್ಕೆ ಪರಿಹಾರಾತ್ಮಕವಾಗಿ ಇನ್ನೊಂದು ಏನಾದ್ರೂ ಕಾರ್ಯಕ್ರಮ ತಂದಿದಾರ ಅಂತ, ಅದಕ್ಕೆ ಪರಿಹಾರಾತ್ಮಕ ಅಥವಾ ಇನ್ನೊಂದು ಬದಲಿಯಾಗಿ ಇನ್ನೊಂದು ಕಾರ್ಯಕ್ರಮವನ್ನ ತರುವಂತ ಪ್ರಯತ್ನ ಗೊತ್ತಿಲ್ಲ ನಮ್ಗೆ ಸರ್ಕಾರದ ಮಟ್ಟದಲ್ಲಿ ಏನಿದೆ. ಬಟ್ ಆದ್ರೆ ಈಗ ಚಾಲ್ತಿನಲ್ಲಿ ಇರ್ತಕ್ಕಂಥ ಕಾರ್ಯಕ್ರಮ ಏನ್ ನೋಡ್ತದೆ, ನರೇಗಾ ಕಾರ್ಯಕ್ರಮದಲ್ಲಿ 100 ದಿವಸ ತೊಡಗಿಸ್ಕೊಂಡಂತಹ ಕುಟುಂಬಗಳಿಗೆ ಅವ್ರ ಭದ್ರತೆಗೆ ಏನ್ ಮಾಡ್ಬೋದು, ಬೇರೆ ಬೇರೆ ಚಟುವಟಿಕೆಗಳು ಅನ್ನೋದನ್ನ ಸಹ ನಾನು ನೋಡ್ತಾ ಇದ್ದೇವೆ. ಅವರಿಗೆ ಕೌಶಲ್ಯ ತರಬೇತಿಗಳನ್ನ ಕೊಡೋದ್ರ ಮೂಲಕ ಅವರನ್ನ ಮತ್ತೆ ಸಂಜೀವಿನಿ ಅಂತ ಇನ್ನೊಂದು ಏನು NRLM ಕಾರ್ಯಕ್ರಮ ಅದ್ರ ಜೊತೆ ಟ್ಯಾಗ್ ಮಾಡಿ ಅಥವಾ ದೀನದಯಾಳ್ ಸ್ಕಿಲ್ ಏನಿದೆ DDU-GKY, ಸೊ ಅಲ್ಲಿ ಅವರಿಗೆ ಎಂಪ್ಲಾಯ್ಮೆಂಟ್ ಸೆಲ್ಫ್ ಎಂಪ್ಲಾಯ್ಮೆಂಟ್ ಗೆ, ಸೊ ಈ ರೀತಿಯಾಗಿ ಪ್ರೋತ್ಸಾಹವನ್ನ ನೀಡೋ ನಿಟ್ಟಿನಲ್ಲಿ ಹೆಚ್ಚು ಹೆಚ್ಚು ಕುಟುಂಬಗಳು 100 ದಿವಸ ಪೂರ್ಣಗೊಳಿಸುವಂತ ನಿಟ್ಟಿನಲ್ಲಿ ಸಪೋರ್ಟ್ ಮಾಡುವಂತ ನಿಟ್ಟಿನಲ್ಲಿ ಸಹಕಾರ ಮಾಡ್ತಾ ಇದ್ರೆ ಸರ್ಕಾರದ ಮಟ್ಟದಲ್ಲಿ. ಸೊ ಹಾಗಾಗಿ ಈ ಬದಲಿಯಾದಂತಹ ಅದು ಮಾಹಿತಿ ಇಲ್ಲ ಅಂತಕ್ಕಂಥ ನನ್ನ ಅಭಿಪ್ರಾಯ. ನಾಗೇಶ್ವರ ಸರ್, ನಂದೊಂದು ಪ್ರಶ್ನೆ ಇತ್ತು. ಈಗ ನಗರದಲ್ಲಿರೋರಿಗೆ ಹೆಚ್ಚಾಗಿ ಇದ್ರ ಬಗ್ಗೆ ಅಷ್ಟು ಮಾಹಿತಿ ಇರಲ್ಲ ನರೇಗಾ ಬಗ್ಗೆ. ಅದೇ ರೀತಿ ಮಕ್ಕಳಿಗೆ ಸಹ ಮುಖ್ಯವಾಗಿ ಹೇಳೋದಾದ್ರೆ ಶಿಕ್ಷಣದಲ್ಲಿ ನಾವು ಗಮನಿಸೋದಾದ್ರೆ ಶಾಲಾ ಮಕ್ಕಳಿಗೆ ಹಲವಾರು ಸರ್ಕಾರದ ಯೋಜನೆಗಳ ಬಗ್ಗೆ ಒಂದು ಜಾಗೃತಿ ರೀತಿಯಲ್ಲಿ ಅವರು ಪಠ್ಯಕ್ರಮದಲ್ಲೇ ಅದನ್ನು ತಂದರೆ ಪ್ರಾಯಶಃ ಭಾಳಷ್ಟು ಜನರಿಗೆ ಅದು ಅಂದರೆ ಅನುಕೂಲ ಆಗುತ್ತಾ ಅಂತ. ಯಾಕಂದರೆ ಶಾಲೆಯ ಹಂತದಿಂದನೇ ಓದ್ಕೊಂಬಂದಾಗ ಏನೇನು ಯೋಜನೆಗಳಿದೆ ಅನ್ನುವಂಥ ಒಂದು ಮಾಹಿತಿ ಸಿಗುತ್ತೆ, ಅದು ಎಲ್ಲಿ ಹುಡುಕ್ಬೇಕು, ಯಾವ ರೀತಿ ಅದರ ಬಗ್ಗೆ ನಾವು ತಿಳ್ಕೊಬೇಕು ಅನ್ನೋದ್ರದ್ದು ಸ್ವಲ್ಪ ಅರಿವನ್ನು ಮೂಡಿಸ್ಲಿಕ್ಕೆ ನಾವು ಸ್ವಲ್ಪ ಮುಂದಾದರೆ ಮುಂದೆ ಮುಂಬರುವಂಥ ದಿನಗಳಲ್ಲಿ ಅವರು ಪ್ರತಿ ಬಾರಿನೂ ಹೋಗಿ ಎಲ್ಲ ಬೇರೆ ಕಡೆ ಹುಡುಕಿ ತಿಳ್ಕೊಳ್ಳೋಕ್ಕಿಂತ ಸೂಕ್ತವಾದಂಥ ಜಾಲತಾಣಗಳು ಅಥವಾ ಅದಕ್ಕೆ ತಕ್ಕಂತೆ ಅಧಿಕಾರಿಗಳಿದ್ದರೆ ಅವರನ್ನು ಯಾರನ್ನು ಭೇಟಿ ಮಾಡಬೇಕು ಇದರ ಬಗ್ಗೆ ಕೂಡ ಒಂದು ಸ್ವಲ್ಪ ಜಾಗೃತಿ ಎಲ್ಲೋ ಒಂದು ಕಡೆ ಮೂಡಿಸ್ಬೇಕಂತ ಸರ್. ಯಾಕಂದರೆ ನಗರದಲ್ಲಿ ನಾವೀಗ ನೋಡಿ ನಾವಿಲ್ಲಿ ರೂಮ್ ಮಾಡ್ತಿದ್ದೀವಿ, ಬಟ್ ನಗರದಲ್ಲಿರುವಂಥ ಜನರು ಹೆಚ್ಚಾಗಿ ಸಕ್ರಿಯವಾಗಿ ಪಾಲ್ಗೊಳ್ಳೋದು ಸ್ವಲ್ಪ ಕಡಿಮೆನೇ ಅಂತ ಅನಿಸ್ತಾ ಇದೆ. ಯಾಕಂದರೆ ನಾವು 6 ವಾರದಿಂದ ನಾವು ಮಾಡ್ತಾ ಇದ್ದೇವೆ, ಅದರಿಂದ ಇದರ ಬಗ್ಗೆ ತಮ್ಮ ಅನಿಸಿಕೆ ಏನು ಸರ್? ಒಂದು ಈ ಕಾರ್ಯಕ್ರಮ ಏನಿದೆ ವಿಶೇಷವಾಗಿ ಮಹಾತ್ಮ ಗಾಂಧಿ ನರೇಗಾ ಕಾರ್ಯಕ್ರಮ, ಸಂಪೂರ್ಣವಾಗಿ ಇದು ಗ್ರಾಮೀಣ ಪ್ರದೇಶಕ್ಕೆ ಅನ್ವಯಿಸುವಂತಹ ಕಾರ್ಯಕ್ರಮ ಇದು. ಹಾಗಾಗಿ ನಾ ಇದನ್ನ ನಗರ ಪ್ರದೇಶಗಳಲ್ಲಿ ನಾವು ಇದನ್ನ ನೋಡ್ತಾ ಇಲ್ಲ, ಯಾಕಂದ್ರೆ ಇದು ನಗರ ಪ್ರದೇಶಗಳಿಗೆ ಇದು ಅನ್ವಯಿಸುವುದಿಲ್ಲ ಮೊದಲನೇದಾಗಿ. ಸೊ ಹಾಗಾಗಿ ಇದು ಗ್ರಾಮೀಣ ಪ್ರದೇಶಕ್ಕೆ ಅಂತ ತಂದಿರುವುದ್ರಿಂದ ಗ್ರಾಮೀಣ ಭಾಗಗಳಲ್ಲಿ ಸಾಕಷ್ಟು IEC ಚಟುವಟಿಕೆಗಳು ನಡೀತಾ ಇದೆ ತುಂಬಾ ಜನರಿಗೆ. ಇವತ್ತು ಬೇರೆ ಬೇರೆ ಮಾಧ್ಯಮಗಳ ಮೂಲಕ ಪ್ರಚಾರವನ್ನ ತರ್ತಕ್ಕಂಥದ್ದು, ಅವರಿಗೆ ಮಾಹಿತಿಯನ್ನು ನೀಡತಕ್ಕಂಥದ್ದು. ನೀವು ಶಾಲೆಗೆ ಹೋಗ್ತೀವಿ ಅಂತಂದ್ರೆ ಈ ಹಿಂದೆ ನೀವು ಇದು ಗುಡ್ ಗವರ್ನೆನ್ಸ್ ಅಂತ ಹೇಳ್ತೇವೆ, ಉತ್ತಮ ಆಡಳಿತವನ್ನ ಖಾತ್ರಿಪಡಿಸೋದು ಹೇಗೆ ಅಂತ. ಸೊ ಆ ಕಾರಣಕ್ಕಾಗಿ 2 ಪ್ರಯತ್ನಗಳು ನಡೆದಿದೆ ಈ ಕಾರ್ಯಕ್ರಮದಲ್ಲಿ. ಒಂದು, ಕಾಮಗಾರಿ ನಡೆದಂತ ಸ್ಥಳಗಳಲ್ಲೇ ಒಂದು ಕಾಮಗಾರಿಯ ಫಲಕಗಳು, ಇವತ್ತು ಯಾವ್ದು ಯೋಜನೆ ಯಾವ ಕಾರ್ಯಕ್ರಮದಲ್ಲಿ ಕೆಲಸ ಮಾಡಿದ್ದಾರೆ ಅನ್ನೋದೇ ಮಾಹಿತಿ ಸಿಗಲ್ಲ ನಮ್ಗೆ. ಆದ್ರೆ ಈ ಕಾರ್ಯಕ್ರಮದಲ್ಲಿ ಒಂದು ಉತ್ತಮ ಆಡಳಿತವನ್ನು ಖಾತ್ರಿಪಡಿಸುವ ನಿಟ್ಟಿನಲ್ಲಿ ಮಾಹಿತಿ ಫಲಕವನ್ನು ಅಳವಡಿಸ್ತಾ ಇದ್ದೀವಿ. ಅದು ವೈಯಕ್ತಿಕ ಕಾಮಗಾರಿ ಆಗಿರ್ಬೋದು, ಸಾರ್ವಜನಿಕ ಕಾಮಗಾರಿ ಆಗಿರ್ಬೋದು, ಅಲ್ಲೊಂದು ಬೋರ್ಡ್ ಆಗ್ತದೆ, ಆ ಬೋರ್ಡ್ ಅಲ್ಲಿ ವಿವರಗಳಿರುತ್ತೆ, ಏನು ಯಾವ್ದು ಕೆಲಸ, ಎಷ್ಟು ಕೂಲಿ, ಎಷ್ಟು ಸಾಮಗ್ರಿ, ಒಟ್ಟು ವೆಚ್ಚ ಎಷ್ಟು, ಎಷ್ಟು ಮಾನವ ದಿನಗಳನ್ನ ಸೃಜನೆ ಮಾಡಲಾಗಿದೆ ಈ ಕಾರ್ಯಕ್ರಮದಲ್ಲಿ, ಈ ರೀತಿಯಾಗಿ ಒಂದು ಮಾಹಿತಿ ಫಲಕ ಇದೆ. ಎರಡನೆಯದು ಒಂದು ಆಪ್ ಅನ್ನು ಸಹ ಜನರೇಟ್ ಮಾಡಿದ್ದಾರೆ, ಆಯ್ತಾ. ಸೊ ಆ ಆಪ್ ಮೂಲಕ ಜನ್ಮನ್ರೇಗಾ ಅಂತ ಹೇಳ್ತೀವಿ, ಆ ಜನ್ಮನ್ರೇಗಾ ಅಂತಕ್ಕಂಥದ್ದು ನೀವು ಇದು ಪ್ಲೇ ಸ್ಟೋರಿಗೆ ಹೋದ್ರೆ ಗೂಗಲ್ ಪ್ಲೇ ಸ್ಟೋರ್ ಅಲ್ಲಿ ಅದು ಆಪ್ ಇದೆ, ಡೌನ್ಲೋಡ್ ಮಾಡ್ಕೋಬಹುದು. ಯಾರು ಬೇಕಾದ್ರೂ ನಗರದವರು ಮಾಡ್ಕೋಬಹುದು, ಗ್ರಾಮೀಣ ಪ್ರದೇಶದಲ್ಲಿ ಬೇಕಾಗಿರುವಂತವ್ರು ವಾಸಿಗರು ಮಾಡಬಹುದು. ಅದ್ರಲ್ಲಿ ಏನು ಅನುಕೂಲ ನಿಮ್ಗೆ, ನೀವು ನಿಂತ ಸ್ಥಳದಿಂದ 5 ಕಿಲೋಮೀಟರ್ ವ್ಯಾಪ್ತಿ ಒಳಗಡೆ ನಡೆಯಿರ್ತಕ್ಕಂತಹ ಕಾಮಗಾರಿಗಳ ಒಂದು ಪಟ್ಟಿ ಸಿಗ್ತದೆ ನಿಮ್ಗೆ, ಆ ಕಾಮಗಾರಿಯ ಚಿತ್ರ, ಅದ್ರದ್ದು ವಿವರಗಳು, ಇವೆಲ್ಲವನ್ನು ಸಹ ನೀವು ನೋಡ್ಬೋದು. ವೀಕ್ಷಣೆಯನ್ನ ಮಾಡ್ಲಿಕ್ಕೆ ಅವಕಾಶ ಅಂದ್ರೆ ಹೆಚ್ಚು ಹೆಚ್ಚು ಜನರಿಗೆ ತಲುಪಿಸುವ ನಿಟ್ಟಿನಲ್ಲಿ ಈ ಕಾರ್ಯಕ್ರಮ ತಂದಿದ್ದಾರೆ.
ಇನ್ನು ವಿಶೇಷವಾಗಿ ನಮ್ಮ ರಾಜ್ಯದಲ್ಲಿ ನೋಡೋದಾಯ್ತು ಅಂತಂದ್ರೆ ಈ ಕಾರ್ಯಕ್ರಮವನ್ನ ಜನರಿಗೆ ಅತಿ ಹೆಚ್ಚು ತಲುಪಿಸೋ ಕಾರಣಕ್ಕೆ ಹೆಚ್ಚು ಹೆಚ್ಚು ಲೋಕಲ್ ಲೆವೆಲ್ ಅಲ್ಲಿ ಸಮುದಾಯ ಆಧಾರಿತವಾಗಿ ಒಂದು ಮಾನವ ಸಂಪನ್ಮೂಲವನ್ನ ಸೇರ್ಪಡೆ ಮಾಡಿದೆ. ಇತ್ತೀಚೆಗೆ ನೀವು ಕಳೆದ 2012 ನಾವು ನೋಡ್ತೇವೆ 2013 ಕಾಯಕ ಸಂಘಗಳು ಅಂತ ರಚನೆಯನ್ನ ಮಾಡಿದ್ರು. ಕಾಯಕ ಬಂಧುಗಳು ಮೇಡ್ ಸಿಸ್ಟಮ್ ಅಂತ ಹೇಳ್ತೇವೆ, ಅವರ ಅಂದ್ರೆ ಕೂಲಿ ಕಾರ್ಮಿಕರು ಅವರಿದ್ರು. ಅವ್ರ ಜೊತೆಗೆ ಬೇರ್ಫುಟ್ ಟೆಕ್ನಿಷಿಯನ್ಸ್ ಅಂತ ಹೇಳಿ ಸಮುದಾಯ ಆಧಾರಿತವಾಗಿನೇ ಬಂದಿರತಕ್ಕಂಥ 100 ದಿವಸ ಅಂದ್ರೆ ಯಾರು ಉದ್ಯೋಗ ಚೀಟಿ ಬಂದಿರ್ತಾರೆ ಆ ಕುಟುಂಬದ ವ್ಯಕ್ತಿಗೆ 3 ತಿಂಗಳ ತರಬೇತಿ ಕೊಟ್ಟು ಅದನ್ನ ಒಬ್ಬ ಮಿನಿಮಮ್ ಇಂಜಿನಿಯರ್ ಸಿವಿಲ್ ಇಂಜಿನಿಯರ್ ಮಾಡುವಂತ ಒಂದು ಪ್ರಕ್ರಿಯೆ ಅದು. ಆ ಕಾರ್ಯಕ್ರಮ ನಡೆದಿದೆ. ಇತ್ತೀಚೆಗೆ ಕಳೆದ ಒಂದು 6 ತಿಂಗಳಿಂದ ಈಚೆಗೆ ಲಾಸ್ಟ್ ಜುಲೈಯಿಂದ ಈ ಕಡೆಗೆ ಪ್ರತಿ ಗ್ರಾಮ ಏನೋ ಒಂದು 2,500 ಮಹಿಳಾ ಗ್ರಾಮ ಕಾಯಕ ಮಿತ್ರರು ಅಂತೇಳಿ ಮಹಿಳೆಯರನ್ನ ಆಯ್ಕೆ ಮಾಡ್ಕೊಂಡಿದ್ದಾರೆ. ಸೊ ಇದ್ರ ಮೂಲಕ ಜನಕ್ಕೆ ಈ ಕಾರ್ಯಕ್ರಮದ ಬಗ್ಗೆ ಅರಿವನ್ನು ಮೂಡಿಸುವಂತದ್ದು ಪ್ರಯತ್ನ ಆಗ್ತದೆ. ತಾವು ಹೇಳಿದಾಗೆ ಮಕ್ಕಳಿಗೆ ಇದನ್ನ ಶೈಕ್ಷಣಿಕ ಚಟುವಟಿಕೆಯಾಗಿ ಹೇಗೆ ತರಬಹುದ ಅಂತ ಹೇಳಿ ಒಂದು ಕೆಲವು ನಮ್ಮ ಪ್ರಾಥಮಿಕ ಅಥವಾ ಹೈಸ್ಕೂಲ್ ನಲ್ಲಿ ಇಲ್ಲದೆ ಇರಬಹುದು, ಆದ್ರೆ ನಿಮ್ಮ ಏನೋ ಡಿಗ್ರಿ ಅಥವಾ ಮಾಸ್ಟರ್ಸ್ ಡಿಗ್ರಿಗೆ ಬಂತು ಅಂತ ಹೇಳಿದ್ರೆ ಅದು ಈ ತೃಣವನ್ನು ಏನೋ ನಮ್ಮ ಗ್ರಾಮೀಣ ಅದರಲ್ಲೂ ವಿಶೇಷವಾಗಿ ಕೆಲವು ಪ್ರೋಗ್ರಾಮ್ಸ್ ಗಳು ಬರ್ತದೆ. ಈ ಸೋಷಿಯಾಲಜಿ ಇರ್ಬೋದು, ಎಕನಾಮಿಕ್ಸ್ ಇರ್ಬೋದು, ಅಥವಾ ಸೋಷಿಯಲ್ ವರ್ಕ್ ಇರ್ಬೋದು, ಇಲ್ಲಿ ಎಂಪ್ಲಾಯ್ಮೆಂಟ್ ಪ್ರೋಗ್ರಾಮ್ಸ್ ಅಂತಾನೆ ಒಂದು ಶೀರ್ಷಿಕೆ ಅಡಿಯಲ್ಲಿ ಇದನ್ನ ಅಧ್ಯಯನವನ್ನು ಮಾಡ್ತಕ್ಕಂತಹ ಒಂದು ಅವಕಾಶಗಳಿದೆ ಕೆಲವು ವಿಭಾಗಗಳಲ್ಲಿ. ತಾವು ಹೇಳಿದಾಗ ಎಲ್ಲ ವಿಭಾಗಗಳಿಗೂ ಅನ್ವಯಿಸ್ಬೋದು. ಮತ್ತೆ ಒಂದು ಇನ್ನೊಂದು ಮಹತ್ವದ ಏನು ಬೆಳವಣಿಗೆ ಏನಿದೆ ಅಂತ ಹೇಳಿದ್ರೆ ಮತ್ತು ನೀವು ಯಾವುದೇ ಕಾಂಪಿಟೇಟಿವ್ ಎಕ್ಸಾಮ್ ತೆಗೆದುಕೊಂಡ್ರು ಆದ್ರೆ ಮಹಾತ್ಮ ಗಾಂಧಿ ನರೇಗಾಗೆ ಸಂಬಂಧಪಟ್ಟಂತೆ ಒಂದು 3-4 ಪ್ರಶ್ನೆಗಳಂತೂ ಕಡ್ಡಾಯವಾಗಿ ಒಳಪಟ್ಟಿರ್ತಕ್ಕಂಥದ್ದು ಇದೆ. ಯಾಕಂದ್ರೆ ಇವತ್ತು ಅಷ್ಟು ಮಟ್ಟದ ಒಂದು ಬೆಳವಣಿಗೆನ ನಾನು ನೋಡ್ತಾ ಇದ್ದೇವೆ. ಸೊ ಹಾಗಾಗಿ ಎಗೈನ್ ಆ ಕಾರ್ಯಕ್ರಮದ ಬಗ್ಗೆ ತಿಳುವಳಿಕೆ ಅರಿವನ್ನ ಓದುವಂತದ್ದು ಗಮನ ಹರಿಸುವಂತ ಒಂದು ಮಾಹಿತಿಗಳು ವಿದ್ಯಾರ್ಥಿ ದೆಸೆಯಿಂದಲೇ ಅದು ಪ್ರಾರಂಭ ಆಗ್ತಕ್ಕಂಥದ್ದು ಇದೆ ಅನ್ನೋದು ಒಂದು. ಬಟ್ ತಮ್ಮ ಸಜೆಷನ್ ಚೆನ್ನಾಗಿದೆ, ಮುಂದಿನ ದಿನಗಳಲ್ಲಿ ನೋಡೋಣ ಸರ್ಕಾರದ ಮಟ್ಟದಲ್ಲಿ ಗ್ರಾಮೀಣ ಅಭಿವೃದ್ಧಿಗೆ ಪೂರಕವಾಗಿರ್ತಕ್ಕಂತಹ ಕಾರ್ಯಕ್ರಮಗಳು ಹೇಗೆ ಅದನ್ನ ಡಿಸೈನ್ ಮಾಡಬೇಕು ಅಂತಕ್ಕಂಥದ್ದು ಒಂದು ಶೈಕ್ಷಣಿಕ ಮಟ್ಟದಲ್ಲಿ ಚಿಂತನೆಯನ್ನು ನಡೀಬೇಕಾಗತ್ತೆ. ಒಂದು ಏನು ನಾವು ಇದುವರೆಗೂ ಹೈಸ್ಕೂಲ್ ಅಥವಾ ಪಿಯು ಅಥವಾ ಡಿಗ್ರಿ ಕಾಲೇಜುಗಳಲ್ಲಿ ಏನು ಸಾಂಪ್ರದಾಯಿಕ ಶಿಕ್ಷಣವನ್ನು ನೀಡ್ತಾ ಇದ್ದೇವೆ, ಅದರ ಜೊತೆಗೆ ದೈನಂದಿನ ಬದುಕಿಗೆ ಪೂರಕವಾಗುವಂತಹ ಏನು ಸಿಲೆಬಸ್ ಗಳ ಮೂಲಕ ಆಡ್ ಮಾಡಬಹುದು. ನಿಮ್ಮ ಸಜೆಷನ್ ಚೆನ್ನಾಗಿದೆ ಸಂದೇಶ್ ಅವರೇ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್.